वेलकम टू राधा चैनल नानिवत हलसिनकाय कड़गि पल्य माडि तोर्स्ता इद्दे इदु इल्ली हळ्ळियल्लारे अदेल्ल कोच्चुकेल्ल सुलभ ई सिटियल्लि इरोरिगेल्ल कोच्चुदेल्ल कष्टवे ಹಾಗಾಗಿ ಸ್ವಲ್ಪ ಸುಲಭದಲ್ಲಿ ಹೇಗೆ ಮಾಡುದೇಳಿ ಕೇರಳದಲ್ಲಿ ಈ ಕ್ರಮದಲ್ಲೇ ಈ ಪಲ್ಯ ಮಾಡುದು. ಮತ್ತೆ ನೋಡಿ ಫಾರಿನರ್ಸ್ ಎಲ್ಲ ಸಹ ಫಾರಿನ್ ಅಲ್ಲೆಲ್ಲ ಎಲ್ಲ ಈಗ ನಾನ್ ವೆಜ್ ಬದಲಿಗೆಲ್ಲ ಕಡಿಯೇ ತಿನ್ನುದಂತೆ, ಹಲಸಿನಕಾಯಿಯೇ ತಿನ್ನುದಂತೆ, ಪೇಪರ್ಗೆಲ್ಲ ಬರ್ತಾ ಇತ್ತಪ್ಪ. ಹಾಗೆ ನಾನು ಈ ಆಗು ಟೈಮಲ್ಲಿ ನಾವು ಸಹ ಒಂದು ಐದಾರು ಸಲ ಪಲ್ಯ ಮಾಡ್ಕೊಂಡು ವರ್ಷದಲ್ಲಿ ತಿಂದು ಬಿಟ್ರೆ ಸ್ವಲ್ಪ ಆರೋಗ್ಯದಿಂದ ಇರ್ಬೋದು ಹೇಳಿ ನನ್ನ ಆಲೋಚನೆ. ಹಾಗೆ ಕಡ್ಗಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೆ. ಈಗ ಹೀಗೆ ಸ್ಲೈಸ್ ಮಾಡ್ಕೊಂಡ್ಕ ಎಲ್ಲ ಸ್ಲೈಸ್ ಮಾಡಿ ನೋಡಿ, ಅರ್ಶ ನೀರ್ ಮಾಡ್ಕೊಂಡು ಹೀಗೆ ಇದ್ರೊಳಗೆ ಹಾಕಿಬಿಡ್ಬೇಕು. ಇದನ್ನ ಗೂಂಜು ತೆಗೆದು ತೋರಿಸ್ತಾಳೆ ನೋಡಿ ಅವಳು. ಫಸ್ಟ್ ಹಾಗೆ ಗೂಂಜು ಸರಿ ತೆಗಿಬೇಕು, ಇದ್ರೆ ಆ ಗೂಂಜು ಬೇಯುದೇ ಇಲ್ಲ. ಅಕ್ಕ ಇದು ಇದೆ ಗೂಂಜು ಅಂದ್ರೆ ಅದೇ ಅಕ್ಕ ನೋಡಿ, ಅದು ತೋರಿಸ. ಈಗ ಇದಿಷ್ಟನ್ನು ತೆಗೆದು ಬಿಡ್ಬೇಕು. ಈಗ ಇದಿಷ್ಟನ್ನು ಬೇಯಿಸುದು. ಇದನ್ನೀಗ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡು ಬರ್ತೇನೆ. ನಾನು ಅರಿಶಿನ ನೀರು ಸರಿ ಅರಿಶಿನ ಹಾಕಿ ಈ ಅರಿಶಿನದ ಕಡಿಗೆ ಬೇಯಿಸ್ಕೊಂಡು ಬಂದಿದೆ. ಇದನ್ನೀಗ ಅರಿಲಿಕ್ಕೆ ಒಣಮೆಣಸು, ಒಂದ್ ಲೋಟ ಕಾಯಿ, ಬೇವಿನೆಲೆ. ಈ ಮಸಾಲ ಸಣ್ಣ ಆದ್ಮೇಲೆ ಲಾಸ್ಟ್ ಚಕಪಕ ಮಾಡಿ ತೆಗಿಬೇಕಷ್ಟೇ. ಮೆಣಸು, ಕಾಯಿ, ಜೀರಿಗೆ ಇದು ಮೂರು ಅರ್ಕೊಂಡ್ ಬರ್ತೇನೆ. ಈಗ ಕಾಯಿ, ಒಣಮೆಣಸು, ಜೀರಿಗೆ ಇದು ಸಣ್ಣ ಆದ್ಮೇಲೆ ಲಾಸ್ಟ್ ಬೇವಿನೆಲೆ ಹಾಕ್ಬೇಕು. ಇದನ್ನೀಗ ಅರ್ಕೊಂಡ್ ಬರ್ತೆ. ಅಷ್ಟರಲ್ಲಿ ಇಲ್ಲಿ ಬಾಣಲಿ ಇಟ್ಟಿದೆ ನಾನು. ಈ ಬಾಣಲಿಗೆ ಒಗ್ಗರಣೆಗೆ ಎಣ್ಣೆ ಹಾಕಿದೆ. ತೆಂಗಿನೆಣ್ಣೆ ಹಾಕ್ಬೇಕು ಇದಕ್ಕೆ, ಬೇರೆ ಯಾವ ಎಣ್ಣೆ ಲಾಯ್ಕಾಗುದಿಲ್ಲ. ಕಡ್ಗಿ ಪಲ್ಯಗೆ ಅಗತ್ಯ ತೆಂಗಿನೆಣ್ಣೆ ಹಾಕ್ಬೇಕು. ಇದು ಮಿಕ್ಸಿ ಮಾಡ್ಕೊಂಡ್ ಬರ್ತೇನೆ ನೋಡಿ ಫ್ರೆಂಡ್ಸ್. ಹೀಗೆ ಬೇಯಿಸಿದನ್ನ ಹೀಗೆ ಕುಟ್ಕೊಳ್ಬೇಕು. ಸೇಮ್ ಹಾಗೆ ಕೊಚ್ಚಿದ ಹಾಗೆ ಆಗತ್ತೆ ಈ ಪಲ್ಯ. ಕೇರಳದಲ್ಲೆಲ್ಲ ಹೀಗೆ ಮಾಡುದು, ಕೊಚ್ಚಿದಿಲ್ಲ ಅವರು. ಎಲ್ಲ ಹೀಗೆ ಹೋಳು ಬೇಯಿಸ್ಕೊಂಡು ಹೀಗೆ ಕುಟ್ಟಿ ಬಿಡುದು ನೋಡಿ. ಹೀಗೆ ಕುಟ್ಟಿ ಇಟ್ಕೊಂಡ್ ಬಿಟ್ರೆ ಆಯ್ತು ಅದ್ರ ಕೆಲಸ. ಹೀಗೆ ಒಗ್ಗರಣೆಗೆ ಬೆಲ್ಲ, ಒಗ್ಗರಣೆಗೆ ಸಾಸಿವೆ ಹಾಕುದು. ಇದು ಹೊಟ್ಟುವಾಗ ಇದೀಗ ಹೋಳು ಹಾಕುದು. ಬೇಕಾದಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಬೇಕಾಗ್ತದೆ. ಸ್ವಲ್ಪ ಸಿಹಿ ಇರ್ತದೆ ಈ ಕಡ್ಗಿ ಪಲ್ಯ ಚೂರು, ಅದಕ್ಕೆ ಬೇಕಾದಷ್ಟು ಬೆಲ್ಲ. ಈ ಮಸಾಲೆ ನೋಡಿ, ಲಾಸ್ಟ್ ಬೇವಿನೆಲೆ ಹಾಕೊಂಡೆ, ಚಕಪಕ ಆಯ್ತು. ಹೀಗೆ ಚಕಪಕ ಆಗ್ಬೇಕು. ಇದನ್ನ ಹಾಕಿಬಿಡುದು. ಸರಿ ಸ್ವಲ್ಪ ಉಪ್ಪೆಲ್ಲ ಕರಗಿ ಬೆಲ್ಲ ಕರಗಿ ಅದೆಲ್ಲ ಎಳ್ಕೊಳ್ಬೇಕಲ್ಲ, ಒಂದೆರಡು ನಿಮಿಷ ಮುಚ್ಚಿಡ್ಬೇಕು. ಇನ್ನು ಮುಚ್ಚಿಡ್ತೇನೆ ಸ್ವಲ್ಪ ಹೊತ್ತು. ಬೌಲ್ ಪಲ್ಯ ಆಗಿದೆ, ಬೌಲ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಭಾರಿ ಲಾಯ್ಕ್ ಬಂದಿದೆ ನೋಡಿ ಫ್ರೆಂಡ್ಸ್. ಖಂಡಿತ ಮಾಡಿ ಈ ಪಲ್ಯ ಸುಲಭದಲ್ಲಿ ಮನೆಯಲ್ಲೇ ಮಾಡಿ ವಾರದಲ್ಲಿ ಒಂದು ತಿಂಗಳದಲ್ಲಿ ಈಗ ಆಗೋ ಸೀಸನ್ ಅಲ್ಲಿ ತಿಂದು ಬಿಟ್ರೆ ನಾವು ಆಯಾ ಕಾಲದಲ್ಲಿ ಯಾವ 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 ತರಕಾರಿ ಬಿಡುತ್ತೆ ಅದೆಲ್ಲ ಸರಿ ತಿಂದು ಬಿಡ್ಬೇಕು ಯಾವಾಗಲೂ ನೋಡಿ ಫ್ರೆಂಡ್ಸ್. ಕಡ್ಗಿ ಪಲ್ಯ ಆಗಿದೆ. ನನ್ನ ಚಾನೆಲ್ ಖುಷಿಯಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಾಮೆಂಟ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.